ವೇದವ್ಯಾಸ ದೇವರಿಗೆ ಮನಸ್ಸಿನಲ್ಲಿ ಒಂದು ಶಂಕೆ ಬಂದಂತೆ. ಆ ಶಂಕೆ ಬಂದದ್ದಕ್ಕೆ ನಾರದರು ಉತ್ತರ ಕೊಟ್ಟಂತೆ. ವೇದವ್ಯಾಸ ದೇವರ ಮನಸ್ಸಿನಲ್ಲಿ ಶಂಕೆ ಇಲ್ಲ, ನಾರದರು ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿಲ್ಲ. ವೇದವ್ಯಾಸ ದೇವರು ಸ್ವತಃ ಸರ್ವಜ್ಞರು. ಏನದು ಪ್ರಶ್ನೆ? ನಾನು ಭಾಗವತವನ್ನು ಬರೀತೇನೆ, ಬರೆದಾಗ ಎಲ್ಲ ಜನ ಭಾಗವತವನ್ನು ಓದುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಭಾಗವತವನ್ನು ನಾನು ರಚನೆ ಮಾಡಿದಾಗ ಭಕ್ತಿ ಪ್ರಧಾನವಾದ ಈ ಭಾಗವತವನ್ನು ಅಧ್ಯಯನ ಮಾಡುವುದಕ್ಕೆ ಎಲ್ಲರೂ ತೊಡಗುತ್ತಾರೆ. ಆಗ ಭಾಗವತದ ರುಚಿಯಿಂದ, ಭಗವಂತನ ಮಹಿಮೆಗಳ ಆಕರ್ಷಣೆಯಿಂದ ಭಕ್ತಿಯ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವಂತಹ ಭಕ್ತರು ತಮ್ಮ ತಮ್ಮ ಧರ್ಮವನ್ನು ಸಂಕೋಚ ಮಾಡಬೇಕಾಗ್ತದೆ. ನಿನ್ನೆ ಭಾಗವತ ಮಹಾತ್ಮ್ಯದಲ್ಲಿ ಕೇಳಿದೆ, ಭಾಗವತದ ಕಥೆ ಸಪ್ತಾಹ ನಡೀತಾ ಇರುವಾಗ ಬೆಳಿಗ್ಗೆ ಅರುಣೋದಯ ಕಾಲದಲ್ಲಿ ಅಹ್ನಿಕವನ್ನು ಮಾಡಿ ಸೂರ್ಯೋದಯವಾಗುವುದರಲ್ಲಿ ಮುಗಿಸಿ ಮುಂದೆ ಸಪ್ತಾಹದ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಎನ್ನುವ ಮಾತು. ಹೀಗಿದ್ದ ಮೇಲೆ ಧರ್ಮದಲ್ಲಿ ಸಂಕೋಚವಾಯಿತು. ಧರ್ಮಕರ್ಮಗಳಲ್ಲಿ ಸಂಕೋಚವಾದರೆ ಗತಿಯೇ ಅನರ್ಥವಾಗಿ ನರಕದ್ದೇನರ್ಥ. ಆದ್ದರಿಂದ ಧರ್ಮದಲ್ಲಿ ಸಂಕೋಚ ಮಾಡಿ ಭಾಗವತವನ್ನು ಕೇಳಬೇಕೋ ಅಥವಾ ಧರ್ಮವನ್ನು ವಿಸ್ತಾರವಾಗಿ ಮಾಡಿ ಭಾಗವತವನ್ನು ಬಿಡಬೇಕೋ, ಇದು ಗೊಂದಲವಾಗ್ತದೆ. ಆದ್ದರಿಂದ ಭಾಗವತವನ್ನು ನಾನು ರಚನೆ ಮಾಡಲೋ ಬೇಡವೋ ಎನ್ನುವಂತೆ ವೇದವ್ಯಾಸದೇವರ ಮನಸ್ಸಿನಲ್ಲಿ ಶಂಕೆ ಬಂದಂತೆ, ಆತಂಕವಿದ್ದಂತೆ. ಅದಕ್ಕೆ ನಾರದರು ಅವರಲ್ಲಿ ವಿಜ್ಞಾಪನೆ ಮಾಡ್ತಾರೆ, ಸ್ವಾಮಿ ತನ್ನ ತನ್ನ ಧರ್ಮವನ್ನು ಮನುಷ್ಯ ಮಾಡಬೇಕು, ಆದರೆ ತನ್ನ ತನ್ನ ಧರ್ಮವನ್ನು ಮಾಡುವುದರಲ್ಲಿ ಏನು ವಿಚಾರವಿಲ್ಲ, ಮನುಷ್ಯ ಮಾಡಬೇಕು. ಆದರೆ ಆ ಧರ್ಮಾಚರಣೆಗಿಂತಲೂ ಶಾಸ್ತ್ರದ ಪಾಠ ಪ್ರವಚನ ಭಾಗವತಾದಿಗಳ ಶ್ರವಣ ಬಹಳ ಮಹತ್ವ, ಬಹಳ ಮಹತ್ವ. ಆ ಪಾಠ ಪ್ರವಚನ ಮಾಡಲಿಕ್ಕೆ ಸಾಧ್ಯವಿದ್ದಾಗ, ಅನುಕೂಲವಿದ್ದಾಗ ಅದನ್ನೇ ಮಾಡಬೇಕು. ಅದಿಲ್ಲದೇ ಇದ್ದರೆ ಯಾರೋ ಒಬ್ಬ ಪೆದ್ದ, ಅವನಿಗೇನು ಬುದ್ಧಿ ಇಲ್ಲ, ಏನೂ ಧ್ಯಾನವಾಗುವುದಿಲ್ಲ, ಅವನು ಜಪವನ್ನು ಮಾಡ್ತಾ ಕೊಡಲಿ, ದ್ವಾದಶ ಸ್ತೋತ್ರ ಪಾರಾಯಣ ಮಾಡಲಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಲಿ, ಇದನ್ನೆಲ್ಲ ಮಾಡಿ. ಯಾರಿಗೆ ಪಾಠ ಪ್ರವಚನವನ್ನು, ಪಾಠ ಓದುವುದಕ್ಕಾಗಲಿ, ಪ್ರವಚನ ಕೇಳುವುದಕ್ಕಾಗಲಿ, ಪಾಠ ಹೇಳುವುದಕ್ಕಾಗಲಿ, ಪ್ರವಚನ ಮಾಡುವುದಕ್ಕಾಗಲಿ ಯಾರಿಗೆ ಸಾಮರ್ಥ್ಯವಿದೆಯೋ ಅವರು ಧರ್ಮವನ್ನು ಬಿಡಬಾರದು, ಧರ್ಮವನ್ನು ಮಾಡಬೇಕು. ಆದರೆ ಧರ್ಮವನ್ನು ಸಂಕೋಚ ಮಾಡ, ಸಂಕೋಚ ಮಾಡಿ ಧರ್ಮವನ್ನು ಸ್ವಲ್ಪ ಕಮ್ಮಿ ಮಾಡಿ ಭಾಗವತದ ಅಥವಾ ಯಾವುದೇ ಸತ್ಶಾಸ್ತ್ರದ ಶ್ರವಣ ಮನನಾದಿಗಳಲ್ಲಿ ಹೆಚ್ಚು ಸಮಯವನ್ನು ಹಾಕಬೇಕು. ಇದು ಭಾಗವತದಿಂದ ಬಂದಂತಹ ನಿಯಮ. ಇದು ಹೇಳ್ತಾರೆ ನಾರದರು, ತ್ಯಕ್ತ್ವಾ ಸ್ವಧರ್ಮಂ ಚರಣಂಬುಜಂ ಭಜನ್ ಹರೇ ಭಜನ್ ಅಪಕ್ವೋಥ ಪತೆ ತಥೋ ಯದಿ ಯತ್ರ ಕ್ವವಾ ಭದ್ರ ಮಮೂದ್ ಅಮುಷ್ಯ ಭದ್ರ ಬಭೂದ್ ಅಮುಷ್ಯ ವಾ ಕೋವರ್ಥ ಆಪ್ತೋ ಭಜತಾಂ ಸ್ವಧರ್ಮಂ. ಬರೀ ತನ್ನ ಧರ್ಮ ತನ್ನ ಧರ್ಮ ತನ್ನ ಧರ್ಮ, ಏ ನನಗಾಗುವುದಿಲ್ಲ, ಬ್ರಹ್ಮಯಜ್ಞ ಮಾಡಬೇಕು, ಏ ನಮ್ಮ ಶ್ರಾದ್ದ ಇದೆ, ಆದ್ದರಿಂದ ಇವತ್ತು ಭಾಗವತ ಲೋಪ. ಅನೇಕ ಜನ ತಪ್ಪು ತಿಳಿಬೇಡಿ, ಭಾಗವತದಂತಹ ಮಹಾಗ್ರಂಥದ ಶಾಸ್ತ್ರದ ಪಾಠ ಪ್ರವಚನ ನಡೀತಾ ಇರುವಾಗ ತೀರ್ಥವಿಧಿ ಯದ್ಯಪಿ ಅವಶ್ಯವಾಗಿ ಮಾಡಲೇಬೇಕಾದದ್ದು, ಆದರೆ ಆ ತೀರ್ಥವಿಧಿಯಲ್ಲಿ ಸ್ವಲ್ಪ ಸಂಕೋಚ ವ್ಯವಸ್ಥೆಗಳನ್ನು ಮಾಡಿ ನಾವು ಬಿಟ್ಟಿದ್ದೀವಿ. ಯಾಕೆಂದರೆ ಇದೇ ಕಾರಣ, ಭಾಗವತ ಲೋಪವಾಗ್ತದೆ. ನಿನ್ನೆ ದಿವಸ ನಾವು ತೀರ್ಥವಿಧಿ ಅಂತ ಇಟ್ಕೊಂಡಿದ್ರೆ ಅಥವಾ ಇವತ್ತು ಬಂದವರು ತೀರ್ಥವಿಧಿ ಅಂತ ಆದರೆ ಇಡೀ ದಿವಸ ತೀರ್ಥವಿಧಿಯಲ್ಲೇ ಕಾಲ ಹೋಗಿಬಿಡ್ತದೆ. ತೀರ್ಥವಿಧಿಯನ್ನು ಮಾಡಬಾರದು ಅಂತ ನಾನು ಹೇಳ್ತಾ ಇಲ್ಲ, ಅದಕ್ಕಾಗಿ ನಾವು ದ್ವಾದಶಿ ದಿವಸ ಇಟ್ಟಿದ್ದೇವೆ.
ಉಪವಾಸ ಏಕಾದಶಿ ದಿವಸ ಅನಿವಾರ್ಯವಾಗಿ ಆಗ್ತದೆ. ಕ್ಷೌರಾದಿಗಳನ್ನು ನಿನ್ನೆ ಇವತ್ತು ಮಾಡಿಕೊಳ್ಳೋದು, ಅದಕ್ಕೆ ದಶಮಿ ನಿಷೇಧವಿಲ್ಲ. ಅಂದರೆ ಅರ್ಥವೇನಾಯಿತು? ಕ್ಷೌರವೂ ಆಯಿತು, ಉಪವಾಸವೂ ಆಯಿತು, ತೀರ್ಥವಿಧಿಯೂ ಆಯಿತು, ಆದರೆ ಭಾಗವತಕ್ಕೆ ವಿರೋಧವಾಗಲಿಲ್ಲ. ಶಾಸ್ತ್ರ ಹೇಳುವುದಿದೆ, ನಾರದರು ವೇದವ್ಯಾಸದೇವರಿಗೆ ವಿಜ್ಞಾಪನೆ ಮಾಡ್ತಾರೆ, ಸ್ವಾಮಿ ಧರ್ಮವನ್ನು ಸಂಕೋಚ ಮಾಡಿ ಕರ್ಮವನ್ನು ಸಂಕೋಚ ಮಾಡಿದರೆ ತಪ್ಪಿಲ್ಲ, ಭಾಗವತವನ್ನು ಕೇಳಿ ಭಗವಂತನ ಭಜನೆಯನ್ನು ಮಾಡುವುದು, ಆರಾಧನೆ ಮಾಡುವುದು ಬಹಳ ದೊಡ್ಡದು. ಹೇಳ್ತಾರೆ ತಮ್ಮ ಧರ್ಮವನ್ನು ತ್ಯಕ್ತ್ವ ಅಂದರೆ ಬಿಟ್ಟು ಅಂತ ಅರ್ಥ. ಆದರೆ ನಾರದರು ಬಿಟ್ಟು ಅಂತ ಹೇಳಿದರು, ಯಾದವಾರ್ಯರು ಹಾಗಲ್ಲ, ಸಂಕುಚ್ಯ ಅಂತ ಅರ್ಥ ಬರೀತಾರೆ. ಧರ್ಮವನ್ನು ಸಂಕೋಚ ಮಾಡಿ ಭಗವಂತನ ಪಾದಾಂಬುಜವನ್ನು ಭಜನೆ ಮಾಡುವ, ಭಾಗವತವನ್ನು ಶ್ರವಣ ಮಾಡಿ ಶ್ರವಣ ಮನನ ನಿಧಿಧ್ಯಾಸನಗಳಲ್ಲಿ ತೊಡಗಿ ಯಾರು ಮಾಡ್ತಾನೋ ಅವನು ಅಪಕ್ವಃ. ಭಗವಂತನ ಭಜನೆಯನ್ನು ಮಾಡ್ತಾ ಅವನಿಗೇನು ಅಪರೋಕ್ಷ ಜ್ಞಾನವಾಗಲಿಲ್ಲ, ಮಧ್ಯದಲ್ಲಿ ಸತ್ತೋದ. ಆಗ ಪತೆ ತಥೋ ಯದಿ ಇಷ್ಟಿದ್ರೂ ಯತ್ರಕ್ವವ ಭದ್ರಮಭೂ ಅಭೂತ ಮುಷ್ಯ, ಅವನು ಯಾವ ಜನ್ಮದಲ್ಲೇ ಹುಟ್ಟಲಿ ಅವನು ಭಕ್ತಿಯನ್ನು ಮಾಡಿದ್ದಕ್ಕಾಗಿ ವಿಶಿಷ್ಟವಾದ ಅವನ ಸಾಧನೆ ಮುಂದುವರಿತದೆ. ಕೋವಪ್ತಾಪ್ತೋ ಭಜತಾಂ ಸ್ವಧರ್ಮಂ, ಯಾವ ಅರ್ಥ ಪುರುಷಾರ್ಥ ಸಿಕ್ಕಿತು ಬರೀ ತನ್ನ ಧರ್ಮವನ್ನು ಮಾಡಿ 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 ಮಾಡಿ, ಭಾಗವತವನ್ನು ಕೇಳಲಿಲ್ಲ, ಮಹಾಭಾರತ ಶ್ರವಣ ಮಾಡಲಿಲ್ಲ, ಬ್ರಹ್ಮಸೂತ್ರವನ್ನು ತಿಳಿಲಿಲ್ಲ, ವೇದವನ್ನು ಅಥವಾ ಗೀತಾ ಇತ್ಯಾದಿಗಳನ್ನು ಓದಲಿಲ್ಲ, ಇಂಥ ಮನುಷ್ಯ ಬರೀ ತನ್ನ ಧರ್ಮ 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 ಅಂತ ಹೇಳಿ ಮಾಡಿದರೆ ಏನು ಪುರುಷಾರ್ಥ ಸಿಕ್ಕಿತು ಅಂತ ಕೇಳ್ತಾರೆ ನಾರದರು. ನೋಡಿ, ಇದು ನಾನು ಹೇಳುವ ಅರ್ಥ ಅಲ್ಲ, ಓದ್ತೇನೆ, ಸಂಸ್ಕೃತ ಬಂದವರಿಗೆ ತಿಳಿತದೆ. ಹರಿಭಕ್ತಿ ಜನನಾಯ ಹರಿಮಾಹಾತ್ಮ್ಯ ಪ್ರತಿಪಾದಕೆ ಗ್ರಂಥೇ ಮಯಾಕೃತೆ ಸತಿ, ವೇದವ್ಯಾಸದೇವರಂತಾರೆ, ತದಭ್ಯಾಸಿನಾಂ ಹರೌ ಏವ ಸ್ನಿಗ್ಧಾನಾಂ, ಭಾಗವತವನ್ನು ಓದ್ತಾ 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 ಅದರಲ್ಲೇ ಆಸಕ್ತರಾಗಿ ನಿತ್ಯ ನೈಮಿತ್ತಿಕಾದಿ ಧರ್ಮ ಸಂಕೋಚ ಪ್ರಾಪ್ನೋತಿ, ನಿತ್ಯ ನೈಮಿತ್ತಿಕಾದಿ ಧರ್ಮಗಳಲ್ಲಿ ಸಂಕೋಚ ಬರ್ತದೆ, ಒದಗ್ತದೆ, ಅನಿವಾರ್ಯವಾಗ್ತದೆ. ತೇನ ಚ ಅನರ್ಥ ಪ್ರಾಪ್ತಿ ಇತ್ಯತಃ ಹರಿಭಜತಾಂ ಸ್ವಧರ್ಮ ಹರಿಂ ಭಜತಾಂ ಸ್ವಧರ್ಮ ಸಂಕೋಚ ಪ್ರಾಪ್ತೋಪಿ ಅಕಿಂಚಿತ್ಕರಃ. ತನ್ನ ನೌಕರಿ ಹಣಕಾಸು ಭೋಗ ಜಗಳ ಸಂಸಾರದ ಕಾಟ ಇವುಗಳಲ್ಲಿ ಧರ್ಮ ಸಂಕೋಚ ಮಾಡಿದರೆ ತಪ್ಪು, ಉಲ್ಟಾ ಅದನ್ನೇ ಅದಕ್ಕಾಗಿಯೇ ಧರ್ಮ ಸಂಕೋಚ ಮಾಡ್ತೇವೆ ನಾವು. ಶಾಸ್ತ್ರ ಪಾಠ ಪ್ರವಚನ, ಭಗವಂತನ ಭಕ್ತಿ, ಭಗವದ್ ಆರಾಧನೆ ಇವುಗಳಿಗಾಗಿ ನಾವು ಧರ್ಮವನ್ನು ಸಂಕೋಚ ಮಾಡಿದರೆ ತಪ್ಪು ಆಗುವುದಿಲ್ಲ. ಆದ್ದರಿಂದ ಈ ಮಾತು ನಮ್ಮ ಮನಸ್ಸಿನಲ್ಲಿ ಚೆಂದಾಗಿರಬೇಕು. ಧರ್ಮದ ತಿರಸ್ಕಾರವಲ್ಲ, ತಾರತಮ್ಯ ಉಂಟು, ತಾರತಮ್ಯ ಉಂಟು. ನಿಮ್ಮೆಲ್ಲರಿಗೂ ನಾನು ವಿಜ್ಞಾಪನೆ ಮಾಡ್ತೀನಿ, ಆಗ್ರಹದಿಂದ ಹೇಳ್ತೀನಿ, ನಿತ್ಯದಲ್ಲೂ ನಿಮಗೆ ಸಾಧ್ಯವಾದರೆ ಗಾಯತ್ರಿ ಮಂತ್ರದ ಜಪವನ್ನು ನಿತ್ಯದಲ್ಲಿ ಮಾಡುವುದಿಟ್ಕೊಳ್ಳಿ. ನಿತ್ಯದಲ್ಲಿ 1000 ಗಾಯತ್ರಿ ಮಂತ್ರ ಜಪ. ಕೆಲವರೆಲ್ಲ ಪ್ರಾರಂಭ ಮಾಡಿದರು, ಏನೋ ನೊಣವದ್ರೆ ಬಿಟ್ಬಿಡ್ತಾರೆ, ಬಿಟ್ಟದ್ದು ಬಿಟ್ಟೇ ಹೋಗ್ತದೆ. ಹಾಗೆ ಮಾಡತಕ್ಕದ್ದಲ್ಲ. ಹಠದಿಂದ ಧರ್ಮವನ್ನು ಗಾಯತ್ರಿ ಜಪವನ್ನು, ನನ್ನ ಲೆಕ್ಕದಲ್ಲಿ ಎಲ್ಲ ಧರ್ಮಗಳಲ್ಲಿ ಅನ್ನದಾನ ಸರ್ವೋತ್ತಮವಾದ ಧರ್ಮ, ಅತಿಥಿ ಸತ್ಕಾರ, ಬ್ರಾಹ್ಮಣರ ಪೂಜೆ, ಗಾಯತ್ರಿ ಜಪ, ಉಳಿದೆಲ್ಲ ಧರ್ಮಗಳು ಗೌಣ. ಅಂದರೆ ಸ್ವಲ್ಪ ವ್ಯತ್ಯಾಸವಾದರೆ ನಡೀತದೆ. ಅತಿಥಿ ಸತ್ಕಾರ ಬ್ರಾಹ್ಮಣದ ಪೂಜೆಯಲ್ಲಿ ಪೂರ್ಣ ಆಸಕ್ತಿ ಇರಲಿ, ಅದರಲ್ಲಿ ಕಡಿಮೆ ಮಾಡಬೇಡಿ. ಎರಡನೇದಾಗಿ ಗಾಯತ್ರಿ ಜಪ, ನಾನು ನಾರಾಯಣ ಮಂತ್ರ ಕೃಷ್ಣ ಮಂತ್ರ ಅಂತ ಹೇಳ್ಬೋದು, ಆದರೆ ಅದಕ್ಕೆ ಸ್ವಲ್ಪ ಹೆಚ್ಚಿನ ಅಧಿಕಾರಗಳು ಬೇಕು ಅಂತನ್ನುವ ಲೆಕ್ಕದಿಂದ ಅದನ್ನು ಬಿಟ್ಟು ಗಾಯತ್ರಿ ಹೇಳ್ತಾ ಇದ್ದೀನಿ. ದ್ವಿಜ ಮಾತ್ರರೆಲ್ಲರೂ ಉಪನಯನವಾಗಿದ್ದರೆ ಸಾಕು, ಅವರೆಲ್ಲರಿಗೂ ಜಪ ಮಾಡುವುದಕ್ಕೆ ಅಧಿಕಾರವಿದೆ, ಆದ್ದರಿಂದ ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕು. ಪ್ರತಿಯೊಬ್ಬರೂ 1000 ಗಾಯತ್ರಿ ಜಪವನ್ನು ನೀವು ಮಾಡ್ತಾ ಹೋಗಿ, ನಿಮಗೆ ನಾನು ಬರೆದು ಕೊಡ್ತೇನೆ, ಬಾಂಡ್ ಪೇಪರಿನ ಮೇಲೆ ಬರೆದು ಕೊಡ್ತೇನೆ. ಏನು ಸಿದ್ಧಿ ಆಗ್ತದೆ, ಎಷ್ಟು ಸಿದ್ಧಿ ಆಗ್ತದೆ ನಾನು ಹೇಳಬೇಕಾಗಿಲ್ಲ. ಆದ್ದರಿಂದ ದಯವಿಟ್ಟು ಆ ವಿಧವಾದ, ಆದರೆ ಭಾಗವತ ಸತ್ಶಾಸ್ತ್ರಾದಿಗಳನ್ನು ಶ್ರವಣ ಮಾಡುವ ಅವಕಾಶವಿದ್ದಾಗ ಮಾತ್ರ ಸಂಕೋಚವನ್ನು ಮಾಡಿ,
ಮತ್ತೇ ಗಾಯತ್ರಿ ಮುಗಿದೇ ಹೋಯ್ತು ಭಾಗವತಕ್ಕೆ. ಇವತ್ತು ತಾವೆಲ್ಲ ನೋಡಿದರೆ ನಿಜವಾಗಿ ಸಿದ್ಧರಾಗಿ ಸ್ನಾನಾದಿಗಳನ್ನು ಮಾಡಿ ಅನ್ನಿಕವನ್ನು ಸಂಕ್ಷೇಪವಾಗಿ ಮುಗಿಸಿ ಅಥವಾ ವಿಸ್ತಾರವಾಗಿ ನಿಮ್ಮ ನಿಮ್ಮ ಪ್ರಕಾರ ಮಾಡಿ ಬೇಗನೆ ಬಂದಿದ್ರಿ. ಹಾಗೆ ಭಾಗವತ ಸಚ್ಛಾಸ್ತ್ರ. ಒಂದು ಸಲ ಒಬ್ಬ ವ್ಯಕ್ತಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಹತ್ರ ಇದ್ದರು. ಆ ಗೃಹಸ್ಥ ಅವರು ಬಹಳ ದೊಡ್ಡದಾಗಿ ದೇವರ ಪೆಟ್ಟಿಗೆಯನ್ನು ಇಟ್ಟುಕೊಂಡು ಶಾಲಿಗ್ರಾಮ ಪೆಟ್ಟಿಗೆ ಅದು ಇದು ಅರ್ಘ್ಯ ಪಾದ್ಯ ಆಚಮನೀಯ ಪುನರಾಚಮನೀಯ ಮಧುಪರ್ಕ ಅನೂಪಚಾರಗಳು ಆ ಎಲ್ಲ ಇಟ್ಕೊಂಡು ಭಾರಿ ವೈಭವದಿಂದ ಪೂಜೆ ಮಾಡೋರು. ಸತ್ಯಧ್ಯಾನರು 7 ಗಂಟೆಗೆ ಪಾಠ ಹೇಳ್ತಿದ್ರು, ಅಲ್ಲಿವರೆಗೆ ತಾವು ಅಧ್ಯಯನ ಮಾಡ್ತಿದ್ರು, ಆಮೇಲೆ ಪಾಠ ಹೇಳ್ತಿದ್ರು. ಆ ಗೃಹಸ್ಥನಿಗೆ ಪಾಠಕ್ಕೆ ಕೂಡೋದಕ್ಕೆ ಹೇಳ್ತಿದ್ರು, ಅವರು ಕೂಡಬೇಕಾಗಿದ್ದರು ಶಿಷ್ಯ ಅವರು. ಅವರು 7 ಗಂಟೆಗೆ ಸರಿಯಾಗಿ ಇವರು ಪಾಠ ಶುರುವಾಗುವಾಗ ಅವರು ಆನ್ಯಕಕ್ಕೆ ಹೋಗಬೇಕು ಪೂಜೆಗೆ. ಇವರದು 9:00-10:10 ಮುಗಿತಿರ್ಬೇಕು, ಆಗ ಸರಿಯಾಗಿ ಅವರು ಮುಗಿಸ್ಕೊಂಡು ಬರಬೇಕು. 3:30-4 ಗಂಟೆ ಅವರು ತಮ್ಮ ಆನ್ಯಕವನ್ನು ಮುಗಿಸ್ಕೊಂಡು ಬರಬೇಕು. ಸತ್ಯಧ್ಯಾನರು ಭಾರಿ ಗಂಭೀರ ಮನುಷ್ಯ ವ್ಯಕ್ತಿ, ಹಾಗಾಗಿ ಅವರನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ 7 ಗಂಟೆಗೆ ಪಾಠವಿದ್ದದ್ದನ್ನು ಪ್ರಿಪೋನ್ ಮಾಡಿ ಅಡ್ವಾನ್ಸ್ ಮಾಡಿ 6 ಗಂಟೆಗೆ ಪಾಠ ಶುರು ಮಾಡಿದರು. ಆ ಗೃಹಸ್ಥ 6 ಗಂಟೆ ತನ್ನೆಲ್ಲ ತಕ್ಕೊಂಡು ಹೋಗಿ ಪೂಜೆ ಮಾಡ್ತಾರೆ. ಸತ್ಯಧ್ಯಾನರು ಬಿಡಲಿಲ್ಲ, 3 ದಿವಸ ನೋಡಿದರು. 4ನೇ ದಿವಸ ಮತ್ತೆ 5 ಗಂಟೆಗೆ ಶುರು ಮಾಡಿದರು. ಅವನು 5 ಗಂಟೆಗೆ ಶುರು ಮಾಡಿ ಅವನು ಎದ್ದು ಹೋಗಿಬಿಡ್ತಿದ್ದ ಪೂಜೆ ಮಾಡಿ. ಏನು ಮಾಡಲಿಲ್ಲ ಸತ್ಯಧ್ಯಾನರು, ಇನ್ನೇನು ಮಾಡಲೇ ಇಲ್ಲ. ಅವನು ಎಲ್ಲಿದ್ದ ಹೋಗಿದ್ದ ಗೊತ್ತಿತ್ತು. ಅಲ್ಲಿ ಹೋದರು, ಬಾವಿ ಕಟ್ಟಿ ಮೇಲೆ ಸ್ನಾನ ಮಾಡಿ ಹೊರಗೆ ಇಟ್ಕೊಂಡು ಅದೆಲ್ಲ ಪೂಜೆ ಮಾಡ್ತಿದ್ದ. ಅದು ಏನು ಸಾಮಾನಿತ್ತು, ಶಾಲಿಗ್ರಾಮ ಬೆಳ್ಳಿ ಪಾತ್ರೆ ಅದು ಇದು ಎಲ್ಲ ಗಂಟು ಕಟ್ಟಿ ಬಾವಿಯೊಳಗೆ ಹಾಕಿ. ಮೂರ್ಖ, ನಾನು ಸುಧಾಪಾಠ ಹೇಳ್ತಾ ಇದ್ದರೆ ನೀನು ಪೂಜೆ ಮಾಡ್ತೀಯ ಇಲ್ಲಿ? ಇದು ನಾರದರ ಸಂದೇಶ, ಇದು ವೇದವ್ಯಾಸ ದೇವರ ಸಂದೇಶ. ಅಂದರೆ ಭಾಗವತ ಶ್ರವಣವನ್ನು ಪ್ರಧಾನವಾಗಿ ಮಾಡಬೇಕು, ಜಪತಪಾದಿಗಳು ಅನುಪ್ರಧಾನ. ಇನ್ನು ಕೆಲವು ಧರ್ಮವಂತೂ ಬಹಳ ಸಂಕೋಚ. ನಿಮ್ಮ ನಿಮ್ಮ ಊರಲ್ಲಿ ಪಾಠ ಪ್ರವಚನ ನಡೆದಾಗ ಯಾತ್ರೆ ಮಾಡಲಿಕ್ಕೆ ಹೋಗಲೇಬೇಡಿ, ಸರ್ವಥಾ ಯಾತ್ರೆ ಮಾಡಿಬೇಡಿ. ಯಾವ ಗಂಗಾದಿ ದೇವತೆಗಳು ಅಲ್ಲಿರುವುದಿಲ್ಲ. ನಿಮ್ಮ ನಿಮ್ಮ ಊರಲ್ಲಿ ಎಲ್ಲಿ ಭಾಗವತಾದಿ ಸಚ್ಛಾಸ್ತ್ರಗಳು ನಡೆದಿರ್ತವೋ ಅಲ್ಲೇ ಆ ತೀರ್ಥಾಭಿಮಾನಿ ದೇವತೆಗಳು ಇರ್ತಾರೆ, ಇನ್ನೆಲ್ಲೂ ಇರುವುದಿಲ್ಲ. ಹಾಗಾಗಿ ಪುರಾಣಗಳಲ್ಲೇ ಬಂದ ಮಾತು, ತತ್ರೈವ ಗಂಗಾ ಯಮುನಾಚ ತತ್ರ ಗೋದಾವರಿ ತತ್ರ ಸರಸ್ವತಿ ಚ ಸರ್ವಾಣಿ ತೀರ್ಥಾನಿ ವಸಂತಿ ತತ್ರ ಯತ್ರ ಅಚ್ಯುತೋದಾರ ಕಥಪ್ರಸಂಗ. ಭಗವಂತನ ಮಹಾಮಹಿಮೆಗಳ ಕಥೆಯಲ್ಲಿ ಹೇಳ್ತಾರೋ ಅಲ್ಲಿ ಎಲ್ಲ ತೀರ್ಥಗಳಿರ್ತವೆ. ಅದಕ್ಕಿಂತಲೂ ಉತ್ತಮವಾದ ತೀರ್ಥ ಮತ್ತೆಲ್ಲಿ? ತ್ಯಕ್ತ್ವಾ ಸ್ವಧರ್ಮಂ ಚರಣಂಬುಜಂ ಹರಿರ್ಭಜನ್ನ ಪಕ್ವೋಥ ಪತೋತ್ತತೋ ಯದಿ ಯತ್ರ ಕ್ವವಾ ಭದ್ರಮಭೂದಮುಷ್ಯ ಕೋವರ್ಥ ಅಪ್ತೋ ಭಜತಾಂ ಸ್ವಧರ್ಮಂ. ಇದನ್ನು ಶ್ರೀಮದಾಚಾರ್ಯರು ಅನೇಕ ಕಡೆಗೆ ಹೇಳ್ತಾರೆ. ಯೋಗದೀಪಿಕಾದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ತಸ್ಸೈವ ಹೇತು ಪ್ರಯತೆ ಪ್ರಯತೆ ತಕೋವಿದು. ನರಕದಲ್ಲೂ ದುಃಖವಿದೆ ಆದರೆ ನರಕದಲ್ಲೂ ಸುಖವಿದೆ, ಮರಿಬೇಡಿ. ನರಕಕ್ಕೆ ಹೋಗಿದ್ದಾರೆ ಅಂತಂದ ಮಾತ್ರಕ್ಕೆ ಸುಖ ಸಿಗುವುದಿಲ್ಲ ಅಂತಿಲ್ಲ, ಅಲ್ಲೂ ಸುಖವಿದೆ. ಹಾಗೆ ಸಂಸಾರದಲ್ಲೂ ಸುಖ ಬಂದೇ ಬರ್ತದೆ, ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ಯಾಕೆ ಸಂಸಾರ ಸುಖಕ್ಕಾಗಿ ನೀವು ಶ್ರಮ ಪಡ್ತೀರಿ? ಪಡಬೇಡಿ. ಇನ್ನೊಂದು ಮಾತು ಭಾಳ ಮಹತ್ವದ ಮಾತು, ಭಾಳೇ ಮಹತ್ವದ ಮಾತು. ಸುಪ್ರೀಂ, ನನ್ನ ಲೆಕ್ಕದೊಳಗಂತೂ ಸುಪ್ರೀಂ. ಏನು? ನವೈ ಜನೋ ಜಾತು ಕಥಂಚನಂ ವ್ರಜೆನ್ ಮುಕುಂದ ಸೈವ್ಯಂಗ ಬದಂಗ ಸಂಸ್ಕೃತಿ ಸ್ಮರನ್ ಮುಕುಂದಗ್ನುಪಗೂಹನಂ ಪುನನ್ ವಿಹಾತು ಮಿಚ್ಚೇನ್ ನ ರಸಗ್ರಹೀ ಜನ. ಯಾವ ಮನುಷ್ಯ, ಬಹಳ ಮಹತ್ವ, ದೇವರ ಪಾದಗಳನ್ನು ಅತ್ಯಂತ ಭಕ್ತಿಯಿಂದ ಆರಾಧನೆ ಮಾಡುವಂತಹ ವ್ಯಕ್ತಿ, ತತ್ವವನ್ನು ತಿಳಿದ ವ್ಯಕ್ತಿ, ಅವನು ಬ್ರಹ್ಮಹತ್ಯಾದಿ ಪಾಪಗಳನ್ನು ಮಾಡಿದರೂ ಕೂಡ ಅವನಿಗೆ ನರಕಾದ್ಯನರ್ಥವಾಗುವುದಿಲ್ಲ. ನರಕವಾದರೂ ಸ್ವಲ್ಪ ದಿವಸವಾಗ್ತದೆ, ಹೆಚ್ಚು ದಿನವಾಗುವುದಿಲ್ಲ. ಭಗವದ್ ಆರಾಧನೆ ಅಂಥ ಮಹಾಫಲಪ್ರದ, ಬಹಳ ಶ್ರೇಷ್ಠವಾದ. ಭಗವಂತನಲ್ಲಿ ಭಕ್ತಿ, ನಾನು ಯಾವಾಗಲೂ ಹೇಳ್ತೇನೆ, ಭಗವಂತನ ಭಕ್ತಿ ಒಂದನ್ನು ಗಳಿಸಬೇಕು. ಒಂದನ್ನು ಗಳಿಸಿದರೆ ದೊಡ್ಡ ಭಂಡಾರ, ಬಹಳ ದೊಡ್ಡ ಭಂಡಾರ, ಬಹಳ ದೊಡ್ಡ ಭಂಡಾರ. ಅದರ ಬೀಗದ ಕೈ ಒಂದು ನಮ್ಮ ಕೈಯಲ್ಲಿ ಸಿಕ್ಕರೆ ಇಡೀ ಭಂಡಾರದ ಸಂಪತ್ತು ನಮ್ಗೆ ವಶವಾದ ಹಾಗೆ. ಹಾಗೆ
ಭಗವಂತನ ಭಕ್ತಿ ಒಂದು ನಾವು ಪಡೆದು ಬಿಟ್ಟರೆ ನಮ್ಮಲ್ಲಿ ಕೋಪವಿರಲಿ, ಆ ಕೋಪ ಶಾಂತವಾಗ್ತದೆ. ಕಾಮಾದಿಗಳಿರಲಿ, ಅವು ಶಾಂತವಾಗ್ತವೆ. ಲೋಭಾದಿ ದೋಷಗಳಿರಲಿ, ಮಾತ್ಸರ್ಯ ಇನ್ನೊಬ್ಬರನ್ನು ಕಂಡರೆ ಜಲನ್, ಭಕ್ತಿಯಿಂದ ಪರಿಹಾರವಾಗ್ತದೆ. ಆಲಸ್ಯವಿರಲಿ, ಪರಿಹಾರವಾಗ್ತದೆ. ದೇಹ ದೌರ್ಬಲ್ಯವಿರಲಿ, ಪರಿಹಾರವಾಗಿ ಒಳ್ಳೆಯ ಆರೋಗ್ಯ ಶಕ್ತಿ ಬರ್ತದೆ. ಆಪತ್ತುಗಳು ಬರಲಿ, ಅದು ಪರಿಹಾರವಾಗ್ತದೆ. ಪರಿಹಾರವಾಗುವುದಕ್ಕೆ ಬೇಕಾದ ಜಪತಪಾದಗಳನ್ನು ಮಾಡಿಸ್ತದೆ. ಹಾಗಾಗಿ ದೇವರ ಭಕ್ತಿಯನ್ನು ಒಂದನ್ನು ಚೆನ್ನಾಗಿ ಮಾಡುವುದನ್ನು ಕಲಿಬೇಕು, ಸಮೃದ್ಧವಾಗಿ ಮಾಡುವುದನ್ನು ಕಲಿಬೇಕು. ಭಗವಂತನ ಭಕ್ತಿ ಅಂದರೆ ಏನು ಮಾಡಬೇಕು ಅಂತ ಅನ್ನೋದನ್ನು ಮುಂದೆ ನಾನು ಹೇಳ್ತೀನಿ. ಆ ಭಗವಂತನ ಭಕ್ತಿಯನ್ನು ಒಂದನ್ನು ಮಾಡಿಬಿಟ್ರೆ ಸಾಕು, ಎಲ್ಲ ಸಿಕ್ಕಿತು, ಎಲ್ಲ ಸಿಕ್ಕಿತವನೇ. ಶ್ರೀಮದ್ ಆಚಾರ್ಯರು ಈ ಮಾತನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಶ್ರೀಮದ್ ಆಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾರೆ. ಗೀತಾಭಾಷ್ಯದ 12ನೇ ಅಧ್ಯಾಯದಲ್ಲಿ ಏನದು ಮಾತು? ದೇವಸ್ತು ತಾನೇ ಸಾಧನಾನಿ. ಮನುಷ್ಯನಿಗೆ ಇಂದ್ರಿಯ ನಿಗ್ರಹ ಬೇಕು, ಮನೋನಿಗ್ರಹ ಬೇಕು, ಕಾಮಕ್ರೋಧಾದಿಗಳು ಇರಬಾರದು, ವಿನಯ ಬೇಕು, ಕೋಪವಿರ ಬರಬಾರದು ಇತ್ಯಾದಿ ಇತ್ಯಾದಿ. ಈ ಎಲ್ಲ ಸದ್ಗುಣಗಳಿದ್ದರೆ ಭಗವಂತನ ಪೂಜೆಯನ್ನು ಮಾಡಲಿಕ್ಕೆ ಆಗ್ತದೆ, ಇಲ್ಲದಿದ್ದರೆ ಮಾಡಲಿಕ್ಕೆ ಆಗೋದಿಲ್ಲ. ಈ ಗುಣಗಳು ನಮ್ಮಲ್ಲಿಲ್ಲ, ಗುಣಗಳಿಗಾಗಿ ಪ್ರಯತ್ನವನ್ನು ಮಾಡಬೇಕು. ಆದರೆ ಯಾವ ವ್ಯಕ್ತಿ ಇವತ್ತು ಭಕ್ತಿಶೀಲನಾಗಿದ್ದಾನೋ, ಭಕ್ತಿಯುತನಾಗಿದ್ದಾನೋ, ಆ ವ್ಯಕ್ತಿಗೆ ಈ ಎಲ್ಲ ಸಾಧನೆಗಳನ್ನು ದೇವರೇ ಕರುಣಿಸ್ತಾನೆ, ಕರುಣಿಸ್ತಾನೆ, ಕೊಡುತ್ತಾನೆ. ಪ್ರಿರಿಕ್ವಿಸಿಟ್ಸ್ ಏನೇನಿದೆಯೋ ಅದನ್ನೆಲ್ಲ ಫುಲ್ಫಿಲ್ ಮಾಡಬೇಕಾದದ್ದು, ಕಂಪ್ಲೈ ಮಾಡಬೇಕಾದದ್ದು ನಮ್ಮ ಕರ್ತವ್ಯವಾಗಿತ್ತು. ನಾವು ಮಾಡದೇ ಇದ್ದರೂ ಕೂಡ ಮಿನಿಸ್ಟರ್ಸು ಅದನ್ನು ಸ್ಯಾಂಕ್ಷನ್ ಮಾಡಿಬಿಡ್ತಾರೆ. ಹಾಗೆ ದೇವರು ಮಾಡುವುದಿಲ್ಲ. ನಮ್ಮಿಂದ ಆಯಾ ಸಾಧನೆಗಳು ಏನೇನು ಬೇಕೋ ಅದನ್ನೆಲ್ಲ ಕಂಪ್ಲೈ ಮಾಡುವಂತೆ, ಪ್ರಿರಿಕ್ವಿಸಿಟ್ಸ್ ಎಲ್ಲವನ್ನು ಫುಲ್ಫಿಲ್ ಮಾಡುವಂತೆ ದೇವರು ನಮಗೆ ಪ್ರೇರಣೆ ಮಾಡಿ, ನಮಗೆ ಅನುಗ್ರಹವನ್ನು ಮಾಡಿ, ದೇವತೆಗಳಿಗೆ ಗುರುಗಳ ದ್ವಾರ ಅವರಿಗೂ ಪ್ರೇರಣೆ ಮಾಡಿ ಅವರಿಂದ ನಮಗೆ ಕೊಡಿಸ್ತಾನೆ. ಆ ಎಲ್ಲ ಸಾಧನೆಗಳನ್ನು ಕೊಡಿಸಿ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ನಾನು ಹೇಳಿದ್ದು ಅರ್ಥವಾಯ್ತೇನೆ? ರಾಜಕೀಯ ಪುರುಷರು ತಮ್ಮ ವ್ಯಕ್ತಿಗಳಿಗೆ ನಾನಾ ವಿಧವಾದ ನ್ಯೂನತೆಗಳಿದ್ದರೂ ಕೂಡ ಅವುಗಳನ್ನು, ಆ ನ್ಯೂನತೆಗಳನ್ನು ಕಡೆಗಣಿಸಿ ಉದ್ಧಾರ ಮಾಡ್ತಾರೆ. ಹಾಗಲ್ಲ ಇಲ್ಲಿ ದೇವರು ಮಾಡೋದು, ಹಾಗೆ ಮಾಡೋದಿಲ್ಲ ದೇವರು. ಭಕ್ತಿಯನ್ನು ಮಾಡುವ ಮನುಷ್ಯನಿಗೆ ಅಗತ್ಯವಾದ ಏನೇನು ಸಾಧನಗಳೋ ಆ ಎಲ್ಲ ಸಾಧನಗಳನ್ನು ಕೊಟ್ಟು ಅವನಿಂದ ಮಾಡಿಸಿ, ಅವನೆಲ್ಲ ಭಕ್ತಿ ಸಾಧನವನ್ನು ಪರಿಪೂರ್ಣ ಮಾಡಿದ, 4 ದಿವಸ ಸೊಕ್ಕಿರ್ತದೆ, ಅಹಂಕಾರವಿರ್ತದೆ ಭಕ್ತಿ ಇದ್ದವನಿಗೆ. ಆದರೆ ಏನು ಅನ್ನಬೇಡಿ, ಅವನಿಗೆ ಭಕ್ತಿ ಇದೆ, ವಿಷ್ಣು ಭಕ್ತನಾಗಿದ್ದಾನೆ ಅಂದರೆ 4ನೇ ದಿವಸ 5ನೇ ದಿವಸ ಅವನಿಗೆ ಅಹಂಕಾರ ಹೋಯ್, ಮಾತ್ಸರಿ ಹೋಯ್ತು ಅವನಿಗೆ. ಯಾಕೆ? ದೇವರು ಅವನು ನಾನು ವಿಷ್ಣು ಭಕ್ತ ಅಂತ ಅವನು ಓಡಾಡ್ತಿರ್ತಾನೆ, ದೇವರು ಇವನು ನನ್ನ ಭಕ್ತ ಅಂತ ಅವನು ದೇವರು ಕನ್ಸಿಡರ್ ಮಾಡಿರ್ತಾನೆ. ನನ್ನ ಭಕ್ತ ಅಂತಾಗಿ ಅವನು ಇಂಥ ಅಹಂಕಾರಿ, ಗುರುದ್ರೋಹಿ, ಮತ್ಸರಿ, ಕೋಪಿಷ್ಠ, ಕಾಮುಕ ಅಂತಾಗಿ ಉಳಿಬಾರದು ಅಂತ ಹೇಳಿ ದೇವರಿಗೆ ಚಿಂತೆ. ಹಾಗಾಗಿ ಭಗವಂತ ದೇವರು ಆ ಏನು ಮಾಡ್ತಾನೆ, ಭಕ್ತಿ ಇದ್ದದ್ದನ್ನು ನೋಡಿ ಅವನಿಗಿರುವ ಆ ದೋಷಗಳನ್ನು ಕಿತ್ತಾಕಿ ಒಳ್ಳೆ ಸದ್ಗುಣಗಳನ್ನು ಕೊಟ್ಟು ಉದ್ಧಾರ ಮಾಡಿಬಿಡ್ತಾನೆ. ಎಷ್ಟು ಸುಂದರವಾಗಿದೆ ನೋಡಿ. ಆದ್ದರಿಂದ ದೇವಸ್ತು ತಾನಿ ಸಾಧನಾನಿ ಭಕ್ತಿಮತಃ ಸ್ವಯಮೇವ ಅಪ್ರಯತ್ನೇನ ದದಾತಿ ಇತಿ ಸೌಕರ್ಯಂ ಇತಿ ಭಕ್ತಾನಾಂ ಭಗವದುಪಾಸನೆ. ಗೀತಾಭಾಷ್ಯದ 12ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಇದನ್ನು ಭಾಗವತದ 5ನೇ ಸ್ಕಂಧದ 18ನೇ ಅಧ್ಯಾಯದಲ್ಲೂ ಈ ಮಾತು ಬರ್ತದೆ. ಯಸ್ಯಾಸ್ತಿ ಭಕ್ತಿ ಭಗವತ್ಯ ಕಿಂಚನಾಹ ಸರ್ವೈರ್ಗುಣೈಸ್ತತ್ರ ಸಮಾಸತೆ ಸುರಾಹ. ಆಯಾ ಗುಣಗಳ ಅಭಿಮಾನಿ ದೇವತೆಗಳೇನಿದ್ದಾರೋ ಅವರೆಲ್ಲರೂ ಆ ವ್ಯಕ್ತಿಯಲ್ಲಿ, ಭಕ್ತಿಯುಳ್ಳ ವ್ಯಕ್ತಿಯಲ್ಲಿ ಆ ಎಲ್ಲ ಗುಣಾಭಿಮಾನಿ ದೇವತೆಗಳು ಅವನಲ್ಲಿ ಬಂದು ಮನೆ ಮಾಡಿ ಕೂಡ್ತಾರೆ. ಓದ್ಲ, ಯಸ್ಯಾಸ್ತಿ ಭಕ್ತಿ ಭಗವತಿ ಅಕಿಂಚನಾಹ ಸರ್ವೈರ್ ಗುಣೈಸ್ತತ್ರ ಸಮಾಸತೆ ಸುರಾಹ ಹರೌ ಅಭಕ್ತಸ್ಯ ಕುತೋ ಮಹದ್ಗುಣಾಃ ಮನೋರಥೇನ ಸತಿ ಧಾವತೋ ಬಹಿಹಿ.
ಆದ್ದರಿಂದ ಭಗವಂತನ ಭಕ್ತಿ ಇಷ್ಟು ಪ್ರಧಾನವಾದದ್ದು ಎಂಬುದಾಗಿ ಶಾಸ್ತ್ರ ನಮಗೆ ತಿಳಿಸ್ತಾ ಇದೆ. ಆದ್ದರಿಂದ ನವೈ ಜನೋ ಜಾತು ಕಥಂಚನ ವ್ರಜೇತ್, ನವೈ ಜನೋ ಜಾತು ಕಥಂಚನ ವ್ರಜೇತ್ ಮುಕುಂದ ಸೇವಿ ಅನ್ಯವದಂಗ ಸಂಸ್ಕೃತಿ. ಬೇರೆಯವರಿಗೆ ಹೇಗೆ ಸಂಸಾರ ಬರ್ತದೋ ಆ ರೀತಿಯಾಗಿ ಸಂಸಾರ ಅನೇಕ ಜನ್ಮಗಳು ಸಾಧನವಾಗದಿರುವ ಜನ್ಮಗಳು ಬರುವುದಿಲ್ಲ. ವಿಷ್ಣು ಭಕ್ತರಾದವರಿಗೆ 10 ಜನ್ಮ ಬಂದಿತ್ತು, ಅವರಿಗೆ 100 ಜನ್ಮ ಬರುವುದಾದರೆ ನಮಗೆ 10 ಜನ್ಮ ಬಂದಿತ್ತು. ನಮಗೆ ವಿಷ್ಣು ಭಕ್ತರಾದದ್ದರಿಂದ 100 ಜನ್ಮಗಳು ಬರುವುದಿಲ್ಲ. ಒಂದು ಪಾಪವನ್ನು ಮಾಡಿದ್ದೇವೆ, ಆ ಪಾಪ ಮಾಡಿದ್ದಕ್ಕೆ 100 ಅನರ್ಥದ ಜನ್ಮಗಳು. ಪ್ರಾಣಿಯೋ ಪಕ್ಷಿಯೋ ಕ್ರಿಮಿಯೋ ಕೀಟವೋ ಗಿಡವೋ ಮರವೋ ಏನೋ ಆಗಿ ಏನೂ ಮೋಕ್ಷ ಸಾಧನೆ ಇಲ್ಲದಂತೆ ಇರುವಂತಹ 100 ಜನ್ಮ ಬರಬೇಕು ಅಂದರೆ ಅಷ್ಟು ಪ್ರಲಾಂಗ್ ಆಯಿತು, ಸಾಧನೆ ಆಗಲಿಲ್ಲ, ಮೋಕ್ಷ ಅಷ್ಟು ಮುಂದಕ್ಕೆ ಹೋಯಿತು. ಈ ವಿಧವಾದಂತಹ ಅವಸ್ಥೆ ಯಾರಿಗೆ? ಭಕ್ತಿ ಮಾಡದಿದ್ದವರಿಗೆ. ಯಾರು ಭಕ್ತಿ ಮಾಡ್ತಾರೋ ಅವರಿಗೆ ಹಾಗಾಗೋದಿಲ್ಲ. 100ರಲ್ಲಿ 90 ತೆಗೆದುಬಿಡ್ತಾನೆ, 10 ಮಾತ್ರ ಕೊಡ್ತಾನೆ. ನವೈ ಜನೋ ಜಾತು ಕಥಂಚನ ವ್ರಜೆನ್ ಮುಕುಂದ ಸೇವಿ ಅನ್ಯವದಂಗ ಸಂಸ್ಕೃತಿ ಸ್ಮರನ್ ಮುಕುಂದಂಘ್ರು ಪಗೂಹನಂ ಪುನರ್ವಿಹಾತುಮಿಚ್ಛೇತ್ ನ ರಸಗ್ರಹೀ ಜನ. ಭಗವಂತನ ಪಾದಾರವಿಂದಗಳಲ್ಲಿ ಭಕ್ತಿ ಮಾಡುವುದನ್ನು ಕಲಿತ ವ್ಯಕ್ತಿ ಯಾರೋ, ನಾನು ಯಾವಾಗಲೂ ಹೇಳ್ತೇನೆ, ಒಬ್ಬ ತರುಣ ಒಬ್ಬ ಹುಡುಗ ಇದ್ದಾನೆ, ಅವನಿಗೆ ಇನ್ನೇನು ಕಲಿಸಬೇಡಿ, ದೇವರನ್ನು ಅತ್ಯಂತ ಭಕ್ತಿಯಿಂದ ಆರಾಧನೆ ಮಾಡುವುದನ್ನು ಕಲಿಸಿ. 5ನೇ ನಿಮಿಷಕ್ಕೆ ಮಾಡಲಿ, ಅದು ಮಾಡು ಇದು ಮಾಡು ಅಂತ ಕಲಿಸಬೇಡಿ. 5 ನಿಮಿಷವನ್ನು ಭಗವದ್ ಆರಾಧನೆಯನ್ನು ಮಾಡುವುದನ್ನು ಕಲಿತು ಬಿಟ್ಟರೆ ಸಾಕು, ಅವನು ಬಿಡದೇ ಇಲ್ಲ. ಕೇವಲ ಯಾಂತ್ರಿಕವಾದದ್ದನ್ನು ನಾವು ಕಲಿಸ್ತೇವೆ, ಅವನು ಮಾಡಲಲ್ಲ, ನಾವು ಬೈತೇವೆ, ಜಗಳ ಶುರುವಾಗ್ತದೆ. ಆ ಭಗವಂತನ ಭಕ್ತಿಯಿಂದ ಭಗವಂತನ ವಿಷಯದ ಮಹಿಮೆಯನ್ನು ಉಪನ್ಯಾಸವೋ ಪ್ರವಚನವೋ ಪುರಾಣವೋ ಇತ್ಯಾದಿಗಳನ್ನು ಕೇಳುವ, ಅದಕ್ಕೆ ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಬನ್ನಿ ಅಂತೆ, ಇಲ್ಲ ಪಾಪ ಅವನಿಗೆ ನೀವೇ ದಯ ಮಾಡಿಬಿಡ್ತೀರಿ, ಇಲ್ಲ ಅವನಿಗೆ ಅದು ಪಾಪ ಇವನಿಗಿದು ಇವನದು, ಹಾಗಾದರೆ ಅವನು ಶ್ರವಣವೇ ಆಗುವುದಿಲ್ಲ. ಕೊನೆವರೆಗೆ ಶ್ರವಣವೇ ಆಗದೇ ಇದ್ದರೆ ಯಾವಾಗ ಅವನಿಗೆ ಮನಸ್ಸಿನಲ್ಲಿ ಅಂಕುರ, ಧರ್ಮ ಮಾಡದೇ ಇದ್ದರೆ ಚಿಂತೆ ಇಲ್ಲ, ಶ್ರವಣವನ್ನು ಮಾಡದೇ ಇದ್ದರೆ, ಧರ್ಮ ಮಾಡದೇ ಇದ್ದರೆ ಏನೇನೇನೇನೇನೋ ಹಾನಿ ಇಲ್ಲ. ಆದರೆ ಅವನು ಶಾಸ್ತ್ರ ಶ್ರವಣ ಮಾಡಿದರೆ ಸಾಕು ಸಾಕು. ಈಗ ಹೇಳುತ್ತಲ್ಲ, ಎಷ್ಟು ಧರ್ಮ ಮಾಡಿಯೂ ಕೂಡ ಸಂಧ್ಯಾ ವಂದನೆ ಮಾಡ್ತಾನೆ, ದೇವರ ಪೂಜೆ ಮಾಡ್ತಾನೆ, ಶ್ರಾದ್ದ ಅಂತಾನೆ, ತೀರ್ಥಕ್ಷೇತ್ರಗಳಿಗೆ ಹೋಗ್ತಾನೆ, ದಾನ ಎಲ್ಲ ಮಾಡ್ತಾನೆ, ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಅವಶ್ಯವಾಗಿ ಮಾಡಲೇಬೇಕಾದದ್ದು. ಆದರೆ ಶಾಸ್ತ್ರಶ್ರವಣವನ್ನು, ಪಾಠ ಪ್ರವಚನವನ್ನು, ಇಂಥ ಭಾಗವತ ಸಪ್ತಾಹಗಳಲ್ಲಿ 1-4 ಜನರು ತರುಣರು ಯಾರಾದರೂ ಬಂದಿದ್ದಾರಾ ಅಂತ ನಾನು ನೋಡ್ತಾ ಇದ್ದೀನಿ. ತಾವೇ ತರುಣರಾಗಿದ್ದೀರಿ ಹೊರತು ತರುಣರು ಯಾರೂ ಇಲ್ಲಿ ಬಂದಿಲ್ಲ. ವೃದ್ಧರೇ ಒಳ್ಳೆ ತರುಣರಾಗಿ ಕುಣಿತಾ ಉತ್ಸಾಹದಿಂದ ಇದ್ದಾರೆ ಹೊರತು ತರುಣರು ಯಾರೂ ಬಂದಿಲ್ಲ. ನಮ್ಮ ಜೀವನದೊಳಗೆ ಅದೊಂದು ದೊಡ್ಡ ಪ್ರಯಾರಿಟಿ ಅಂತನ್ನುವ ಜ್ಞಾನ ಬರಬೇಕು. ಅದರಿಂದ ಭಕ್ತಿ ಬರ್ತದೆ, ತಿಳುವಳಿಕೆ ಬಂದು ಅದರಲ್ಲಿ ಸ್ವಾಭಾವಿಕವಾಗಿ ಅವನು ತೊಡಗುತ್ತಾನೆ. ಆ ತಪ್ಪು ನಾವು ಮಾಡ್ತಾ ಇದ್ದೇವೆ, ಇದರ ಎಚ್ಚರ ನಮ್ಮೆಲ್ಲರಿಗಿರಬೇಕು. ಅಂತರ್ಜಾತೀಯ ವಿವಾಹಕ್ಕೂ ನಾವೇ ಕಾರಣರಾಗ್ತಾ ಇದ್ದೆ. ಇರಲಿ, ಸ್ಮರನ್ ಮುಕುಂದಂಗೃಪಗೂಹನಂ, ನಾನು ಇಲ್ಲದ ಮಾತನ್ನು ಹೇಳ್ತಾ ಇಲ್ಲ, ಇಲ್ಲಿದ್ದ ಮಾತನ್ನೇ ವಿವರಿಸ್ತಾ ಇದ್ದೇನೆ. ಮುಕುಂದ ಅಂಘ್ರಿ ಉಪಗೂಹನಂ ಸ್ಮರನ್, ಭಗವಂತನ ಪಾದವನ್ನು ಉಪಗೂಹನ ಮಾಡಿದ್ದು, ಧ್ಯಾನವನ್ನು ಮಾಡಿದ್ದು, ಅದರ ಮಹಿಮೆಯನ್ನು ಕೇಳಿದ ಏನೊಂದು ನೆನಪಿದೆಯೋ ಅದನ್ನು ನೆನಪು ಮಾಡಿಕೊಂಡ ವ್ಯಕ್ತಿ ಪುನಃ ವಿಹಾತಂ ನ ಇಚ್ಛೆ, ಅದನ್ನು ಬಿಡಬೇಕು ಅಂತ ಆಸೆ ಪಡುವುದಿಲ್ಲ. ಯಾಕೆ? ರಸಗ್ರಹಿ ಜನ, ಪಶುಗಳಿಗೇನು, ಆದರೆ ಸ್ವಲ್ಪವಾದರೂ ಭಾಗವತಾದಿ ಸತ್ಶಾಸ್ತ್ರದಲ್ಲಿ ಸ್ವಲ್ಪ ರಸವನ್ನು ಕಂಡ ವ್ಯಕ್ತಿ ಯಾರಾದರೂ ಇದ್ದರೆ ಅವನಿಗೆ ಆನಂದವಾಗಲೇಬೇಕು, ಅದನ್ನು ಬಿಡುವುದು ಸಾಧ್ಯವೇ ಇಲ್ಲ. ಅವನು ಕೇಳಿಯೇ ಕೇಳ್ತಾನೆ ಸನ್ಮಾರ್ಗದಲ್ಲಿ ಹೋಗ್ತಾನೆ. ಇದೆಲ್ಲ ಬೇಕಾದಷ್ಟು ವಿಷಯಗಳಿದೆ. ಇಲ್ಲೇ ಒಂದು ಮಾತನ್ನು ನಾನು ಹೇಳಿ ಮುಗಿಸ್ತೇನೆ. ಸಾಮಾನ್ಯವಾಗಿ ಶಾಸ್ತ್ರಕಾರರು ಹೇಳುವ ಮಾತೇನು ಅಂದರೆ, ನಾವೆಲ್ಲ ಕೇಳ್ತಿರ್ತೇವೆ, ಪ್ರಾರಬ್ಧ ಕರ್ಮಕ್ಕೆ ಏನೂ ಉಪಾಯವಿಲ್ಲ, ಅದನ್ನು ಭೋಗಿಸಿಯೇ ಆಗಬೇಕು ಅಂತ ನಾವೆಲ್ಲ ತಿಳಿದಿದ್ದು. ಅದು ಸರಿಯಲ್ಲ. ಪ್ರಾರಬ್ಧ ಕರ್ಮವನ್ನು ಭೋಗಿಸಿಯೇ ಆಗಬೇಕು ಅನ್ನುವ ಒಂದು ಮಾತು ಸರಿಯಲ್ಲ. ಪ್ರಾರಬ್ಧ ಕರ್ಮವನ್ನು
1% ಕಮ್ಮಿ ಆಗುವುದಿಲ್ಲ ಭೋಗವನ್ನು ಮಾಡಲೇಬೇಕು ಅಂತೆ ಅನ್ನೋದಾಗಿದ್ದರೆ, ಹಾಗಾದರೆ ವೇದಶಾಸ್ತ್ರಗಳಲ್ಲಿ ಇಷ್ಟು ಪ್ರಾಯಶ್ಚಿತ್ತವನ್ನು ಯಾಕೆ ಹೇಳಿದರು? ಶಾಸ್ತ್ರದಲ್ಲೇ ಹೇಳಿದ್ದಾರಲ್ಲ ಪ್ರಾಯಶ್ಚಿತ್ತವನ್ನು. ಇದು ನಾನು ಹೇಳುವ ಆರ್ಗ್ಯುಮೆಂಟ್ ಅಲ್ಲ, ಇದು ಶ್ರೀಮದಾಚಾರ್ಯ ಹೇಳುವ ಆರ್ಗ್ಯುಮೆಂಟು, ವೇದವ್ಯಾಸದೇವರು ಹೇಳಿದ ಆರ್ಗ್ಯುಮೆಂಟ್ ಅದು. ಟೀಕಾಕೃತ್ಪಾದರು ವಿವರಿಸಿದ್ದಾರೆ, ಸ್ಯಾತ್ ಕಾಮ್ಯ ವಿಧಿವೈಯರ್ಥ್ಯಂ. ಹಾಗಾಗಿ ನಾವು ಮಾಡಿದ ಪ್ರಾರಬ್ಧ ಕರ್ಮದ ಭೋಗವನ್ನು ಮಾಡಬೇಕು ನಿಜ, ಆದರೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ ಆ ಪ್ರಾರಬ್ಧ ಕರ್ಮಗಳೆಲ್ಲ ದೂರವಾಗ್ತದೆ, ದೂರವಾಗಲೇಬೇಕು. ಇಷ್ಟೇ, ಮತ್ತೆ ನಾನು ಹೇಳ್ತಿರ್ತೇನೆ, ಅನೇಕ ಬಾರಿ ಹೇಳಿದ್ದೇನೆ ಇದನ್ನು. ಆದ್ದರಿಂದ ಅತೀ ಬಿಸಿಯಾದ ನೀರು, ಒಂದು ಡ್ರಮ್ಮಿನ ತುಂಬ, ಬ್ಯಾರಲ್ ತುಂಬ ಬಿಸಿ ನೀರಿದೆ, ಅದು ತಣ್ಣಗಾಗಬೇಕು ನಿಮಗೆ ಅಪೇಕ್ಷೆ. ಒಂದು ಲೋಟ ತಣ್ಣೀರು ಹಾಕಿದರೆ ಅದು ತಣ್ಣಗಾಗತ್ತಾ? ಆಗುವುದಿಲ್ಲ. ಹಾಗಾದರೆ ಎಷ್ಟು ಹಾಕಬೇಕು? ಒಂದು ಬ್ಯಾರಲ್ ನೀರು ತಣ್ಣಗಾಗಬೇಕಾದರೆ ಒಂದು ಬ್ಯಾರಲಿನಷ್ಟು ನೀರು ಹಾಕಬೇಕು ನೀವು. ಅರ್ಧ ಹಾಕಿದರೂ ಸಾಲುವುದಿಲ್ಲ, ಅದು ಬೆಚ್ಚಗಾಗತ್ತೆ. ನಾನು ಹೇಳುವ ದೃಷ್ಟಾಂತ ಇಲ್ಲ ಇದು, ಕೃಷ್ಣ ಹೇಳಿದ ಧರ್ಮರಾಜನಿಗೆ ಇದೇ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾನೆ, ಬಿಸಿ ನೀರು ತಣ್ಣೀರಿನ ದೃಷ್ಟಾಂತವನ್ನು. ಹಾಗಾಗಿ ಆ ಬಿಸಿ ನೀರಿನಲ್ಲಿ ತಣ್ಣೀರು ಎಷ್ಟು ಹಾಕಬೇಕು ಅಂದರೆ, ಎಷ್ಟು ಬಿಸಿ ನೀರಿದೆಯೋ ಅಷ್ಟು ಪರಿಪೂರ್ಣವಾಗಿ ತಣ್ಣೀರು ಹಾಕು, ಆಗ ಬಿಸಿ ನೀರು ಹೋಯಿತು. ಹಾಗೆ ನಾವು ಪ್ರಾಯಶ್ಚಿತ್ತ ಮಾಡೋದು ಮಹಾಪಾಪವನ್ನು ಮಾಡ್ತೇವೆ, ಅದಕ್ಕೆ ಪ್ರಾಯಶ್ಚಿತ್ತ ಅಷ್ಟೇ ಮಟ್ಟದಲ್ಲಿ ಮಾಡಬೇಕು, ಮಾಡುವುದಿಲ್ಲ. ಮಾಡದೇ ಇದ್ರೆ ಏನು ಪ್ರಯೋಜನ? ಪ್ರಾಯಶ್ಚಿತ್ತ ಮಾಡಿಯೂ ನಮಗೆ ಫಲ ಸಿಗಲಿಲ್ಲ ಅಂತ ನಾವು ನೊಂದುಕೊಳ್ತೇವೆ, ನೊಂದುಕೊಂಡ್ರೆ ಸಾಕು, ಚಿಂತೆ ಇಲ್ಲ, ಅದನ್ನು ಬೈತೇವೆ, ಶಾಸ್ತ್ರವನ್ನು ನಿಂದೆ ಮಾಡ್ತೇವೆ ಗುರುಗಳನ್ನು, ಇದೆಲ್ಲ ಸರಿಯಲ್ಲ. ಅದಕ್ಕಾಗಿ ಹೇಳ್ತಾರೆ ಇದೇ ಮಾತೆ, ಇದೇ ಶ್ಲೋಕವೇ ಏನೋ, ನವೈ ಜನೋ ಜಾನು ಕಥಂಚನ ವ್ರಜೇನ್ ಮುಕುಂದ ಸೇವಿ ಅನ್ಯವತ ಬೇರೆಯವರಂತೆ, ಭಗವಂತನ ಭಕ್ತಿ ಇಲ್ಲದ ವ್ಯಕ್ತಿ ಯಾವ ರೀತಿಯಾಗಿ ದುಃಖವನ್ನು ಅನುಭವಿಸ್ತಾನೋ ಸಂಸಾರದಲ್ಲಿ, ಹಾಗೆ ಅಪರೋಕ್ಷ ಜ್ಞಾನಿಯಾದ ವ್ಯಕ್ತಿ ವಿಶೇಷವಾದ ಭಗವಂತನ ಸೇವೆಯನ್ನು ಮಾಡಿದರೆ ಪ್ರಾರಬ್ಧ ಕರ್ಮದಲ್ಲಿ ಸಂಕೋಚ ಅರ್ಥಾತ್ ಉಪಮರ್ದ ಹಾಗೇ ಆಗಬೇಕು, ಹಾಗೇ ಆಗತ್ತೆ ಅನ್ನೋದಕ್ಕಾಗಿ ಉಪಮರ್ದಂಚ ಎಂಬ ಸೂತ್ರ ವ್ಯಾಖ್ಯಾನ ಮಾಡುವಾಗ ಅನುವ್ಯಾಖ್ಯಾನ ವ್ಯಾಖ್ಯಾನದಲ್ಲಿ ಟೀಕಾಕೃತ್ಪಾದರು ಶ್ರೀಮನ್ಯಾಯ ಸುಧಾ ಗ್ರಂಥದಲ್ಲಿ ಈ ಶ್ಲೋಕವನ್ನು ಉದಾಹರಿಸಿ ವ್ಯಾಖ್ಯಾನ ಮಾಡ್ತಾರೆ. ಅಷ್ಟು ಮಹತ್ವದ ಮಾತಿದೆ.